ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೇತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶುತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರನ್ನು ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು ಅಂಥವೇನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನ ಯಾರ ಅಂಡರ್ನಲ್ಲಿ ಯಾರು ಇಲ್ಲ ರೀ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಿಎಂ ಸಿಎಂ ನೀವು ಇಲ್ಲ ನಾನು ಇಲ್ಲ ಯಾಕೆ ಆಗ್ತದೆ? ನನಗ್ ಗೊತ್ತಿರೋ ಮಾಹಿತಿ ಈಗ ತರಿಸ್ಕೊಂಡಿರೋದು. ನಾನು ನಿಮ್ಗೆ ಹೇಳಿದೆ ಎರಡು ವಿಷಯ ನಾನು ಸ್ಪಷ್ಟೀಕರಣ ಕೊಡ್ಬೇಕಾಗಿದೆ. ನಾನು ನಿಮಗ್ ಕರೆದಿರೋದು ಉದ್ದೇಶ ಇಷ್ಟೇ, ಇವೆರಡು ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಷಯ ನಂದು ಇನ್ನೊಂದಿದೆ ನಬಾರ್ಡ್ ವಿಷಯದಲ್ಲಿ. ಯಾರು ನಾವು ಇವತ್ತು ಸಾಲ ಕೊಟ್ಟು ಮರದೂಸ್ ಅವ್ರ ಕಡೆಯಿಂದ ಬಡ್ಡಿ ನಾವು ರೈತರದಿಂದ ತಗೊಂಡು ನಮ್ದು ದುಡ್ಡು ತುಂಬಿ ನಬಾರ್ಡ್ ಕೊಡ್ತಿದ್ವಿ, ಅವ್ರ ಕಡೆಯಿಂದ ವಸೂಲು ಕೂಡ ಮಾಡ್ತಿರ್ಲಿಲ್ಲ ರೈತರಿಗೆ ಕಡೆಯಿಂದ. ಆದರೆ ಈಗ ದುರ್ದೈವ ಏನಾಗುತ್ತೆ, ಈಗ ನಮ್ಮ ಕಡೆ ಓನ್ ಫಂಡೇ ಎಕ್ಸಾಸ್ಟ್ ಆಗಿಬಿಡ್ತಾ ಇದೆ. ಈಗ ಉದಾಹರಣೆಗೆ ನಿಮ್ಮ ಧಾರವಾಡ KCC ಬ್ಯಾಂಕು, ಅದು ಭಾರಿ ವೀಕೆಸ್ಟ್ ಬ್ಯಾಂಕ್ ಅದು. ಇದು ಇದೇ ರೀತಿ ಹೋದರೆ ಈ ಜಿಲ್ಲೆ ಎಲ್ಲ ಹಾವೇರಿ ಮೂರು ಗದಗ ಜಿಲ್ಲೆಯವರಿಗೆ ಸಾಲ ಸಿಗೋದೇ ಕಷ್ಟ. ಇನ್ನು 100% ಆಗುತ್ತೆ. ಈಗ ನಾವು ಬಿಜಾಪುರ ಬೆಲ್ಗಾಮು ಸೌತ್ ಕೇನ್ರಾ ಸಿರ್ಸಿ ಒಂದು 4-5 ಜನ ಮಾತ್ರ ಸೌಂಡ್ ಇದ್ದೀವಿ. ನಮ್ಮ ಓನ್ ಫಂಡ್ ಇನ್ಫ್ಯೂಷನ್ ಮಾಡೋಕೆ ನಮ್ಮ ಕಲ್ಲಿ ಸ್ವಲ್ಪ ದುಡ್ಡಿದೆ. ಆದರೆ ಇವ್ರ ಕಡೆ ಅಂತೂ ಎಸ್ಪೆಷಲಿ ಬೀದರ್ ಧಾರವಾಡ ಮಂಡ್ಯ ಮೈಸೂರು ಕೋಲಾರ ಇವ್ರ ಕಡೆ ದುಡ್ಡೇ ಇಲ್ಲ. ಅವ್ರ ನಬಾರ್ಡ್ ಅಸಿಸ್ಟೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಬದುಕ್ತಿದ್ವಿ. ನಾವು ಅಟ್ಲೀಸ್ಟ್ ಈ ಕೆಲವು ಪ್ರೋಗ್ರೆಸಿವ್ ಬ್ಯಾಂಕರ್ಸ್ ಏನದೀವಿ ನಾವು 60% ಅಗ್ರಿಕಲ್ಚರ್ಗೆ ಪ್ರಯಾರಿಟೈಸ್ ಮಾಡಿ 40% ಕಮರ್ಷಿಯಲ್ ಲೆಂಡಿಂಗ್ ಮಾಡಿ ಸ್ವಲ್ಪ ದುಡ್ಡು ಅರ್ನ್ ಮಾಡಿ. ಮತ್ತು ನಬಾರ್ಡ್ನಿಂದ ಈ ಬೆಳೆ ಸಾಲ ಕೊಡೋದ್ರಿಂದ ಯಾವುದೇ DCC ಬ್ಯಾಂಕಿಗೆ 1 ಪೈಸಾ ಲಾಭ ಇಲ್ಲ. ಹಾರ್ಡ್ಲಿ 1 ರುಪೀ 10 ಪೈಸಾ ಉಳಿತಿತ್ತು, ಅದು ಕೂಡ ಹೋಗ್ಬಿಟ್ಟಿದೆ. ಅದರ ಉದ್ದೇಶ ಈಡೇರಿಲ್ಲ. ನಾನು ನಿಮಗೆ ಒಂದೇ ಮಾತಿನಲ್ಲಿ ಹೇಳಿದ್ನೆಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಮಾಡಿ ಯಾವುದೇ ಸ್ಪಿನ್ನಿಂಗ್ ಮಿಲ್ಗಳು ಕೋಆಪ್ರೇಟಿವ್ ಸ್ಪಿನ್ನಿಂಗ್ ಮಿಲ್ ಉದ್ಧಾರ ಮಾಡಲಿಲ್ಲ, ಯಾವುದೇ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಉದ್ಧಾರ ಮಾಡಲಿಲ್ಲ, ಯಾವುದೇ DCC ಬ್ಯಾಂಕ್ ಉದ್ಧಾರ ಮಾಡಲಿಲ್ಲ. ದುರ್ದೈವಿಕ ಅವ್ರು ನಿಮಗೆ ಭಾಳ ಆದರೆ ಒಂದು ಮಾತು ಹೇಳ್ಬೋದು, ನಾಳೆ ಪ್ಯಾಕ್ಸಿಗೆ ಒಂದು ಕಂಪ್ಯೂಟರ್ ಕೊಟ್ಟಿವಿ ಅಂತ ಹೇಳಿ, ಇಷ್ಟು ಬಿಟ್ಟರೆ ಏನು ಹೇಳೋಕ್ಕಾಗೋದಿಲ್ಲ. ಅದು ಹ್ಯಾಂಗೆ ಭಗವಂತಿಗೆ ಗೊತ್ತು, 60,000 ರೂಪಾಯಿ ಪ್ಯಾಕ್ಸ್ ಕೊಟ್ಟರೆ ಇದು ಕಂಪ್ಯೂಟರ್ ಕೊಟ್ಟರೆ ಏನು ಅದು ಸೊಸೈಟಿ ಹ್ಯಾಂಗೆ ಉದ್ಧಾರ ಆಗ್ತದೆ? ಅವರು ಮಾಡಿರೋ ಉದ್ದೇಶ ಸಫಲ ಇಲ್ಲ, ರಾಜಕೀಯ ಇಂಟೆನ್ಷನ್ ಅದು. ನನಗೆ ಗೊತ್ತಿರೋ ಮಟ್ಟಿಗೆ ಮಹಾರಾಷ್ಟ್ರ ಕೋಆಪ್ರೇಟಿವ್ ಸೆಕ್ಟರ್ ಮೇಲೆ ಕಂಟ್ರೋಲ್ ತೊಗೊಳ್ಳಿಕ್ಕೆ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ರೂಮರ್ ಇದೆ. ದಟ್ಸ್ ನಾವು ನಬಾರ್ಡ್ ಆಲ್ ಸೌತ್ ಇಂಡಿಯಾ ನಬಾರ್ಡ್ ಅಸೋಸಿಯೇಷನ್ದವ್ರು ಹೋಗಿ ಇದು ಸಾರಿ ಅಪೆಕ್ಸ್ ಬ್ಯಾಂಕ್ ಪ್ರೆಸಿಡೆಂಟ್ಸ್ ಹೋಗಿ ಕೂಡ ಮೀಟ್ ಮಾಡಿದ್ರು ಕೂಡ ದೇ ಆರ್ ನಾಟ್ ರೆಸ್ಪಾಂಡಿಂಗ್. ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಅಗ್ರಿಕಲ್ಚರ್ ಸೆಕ್ಟರ್ ವಿಲ್ ಸ್ಟ್ಯಾಂಡ್ ಸ್ಟಿಲ್ ವಿತ್ ಇನ್ ಎ ಫ್ಯೂ ಇಯರ್ಸ್ ಎಕ್ಸೆಪ್ಟ್ ಶುಗರ್ ಕೇನ್ ಆ್ಯಂಡ್ ಕಮರ್ಷಿಯಲ್ ಕ್ರಾಪ್ ಲೈಕ್ ಮೇಸ್. ಇವೆರಡಕ್ಕೆ ಯಾಕೆ ಈಗ ಬದುಕ್ತಾ ಇದಾವಂದರೆ ಇಥಿನಾಲ್ ಬಂದಿರೋದ್ರಿಂದ ಮೇಜು ಶುಗರ್ ಕೇನು ಮಾರ್ಕೆಟ್ನಲ್ಲಿ ಸಸ್ಟೈನ್ ಆಗ್ತಾ ಇದೆ. ಈಗ ನಾನು ನಿಮಗೆ ಇದೇ ನಬಾರ್ಡ್ನಲ್ಲಿ ಆಯಿಲ್ ಸೀಡ್ ಪ್ರೊಡಕ್ಷನ್ಗೆ ನಬಾರ್ಡ್ ಒಂದು ಸಪ್ರೇಟ್ ಕ್ರೆಡಿಟ್ ಆಫ್ ಲೈನ್ ಕೊಡ್ತಿತ್ತು ನಮಗೆ, ಅದು ಕೂಡ ನಿಲ್ಲಿಸಿದ್ದಾರೆ. ಆಯಿಲ್ ಸೀಡ್ಸ್ ಈಗ ನಾವು ಮಲೇಷ್ಯಾದಿಂದ ಪಾಮ್ ಆಯಿಲ್ ತರಿಸ್ತೀವಿ, ಇಂಡೋನೇಷ್ಯಾದಿಂದ ತರಿಸ್ತೀವಿ, ಅದನ್ನು ನಿಲ್ಲಿಸ್ಬೇಕಂತೇಳಿ ಹಿಂದೆ ನಬಾರ್ಡ್ನವ್ರು ಏನು ಮಾಡಿದ್ರು, ಅದಕ್ಕೆ ಸಪ್ರೇಟ್ ಒಂದು ಲೈನ್ ಆಫ್ ಕ್ರೆಡಿಟ್ ಕೊಡ್ತಿದ್ರು. ಇದು ಸಾಲ ಬಿಟ್ಟು ಒಂದು 20% ನೀವು ಪಲ್ಸಸ್ಸು ಆಯಿಲ್ ಸೀಡ್ಸು ಬೆಳೀರಿ ಅಂತೇಳಿ, ಅದು ಕೂಡ ನಿಲ್ಲಿಸಿದ್ದಾರೆ. ಅದು ಅನದರ್ ಇಶ್ಯೂ ಮತ್ತೆ ನಬಾರ್ಡ್ನಲ್ಲಿ.
ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೀನಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.